ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರೂಪ್ ಸುಂದರ್ ಸ್ಕಿನ್ ವೈಟ್ನಿಂಗ್ ಸೋಪ್ನ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಸೊಪ್ಪನ್ನು ಹೇಗೆ ಯೂಸ್ ಮಾಡೋದು ಹಾಗೆ ಈ ಸೋಪನ್ನು ಯೂಸ್ ಮಾಡೋದ್ರಿಂದ ನಮಗೆ ಏನೇನು ಬೆನಿಫಿಟ್ಸ್ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ನೋಟಿಫಿಕೇಷನ್ ಬೆಲ್ನ ಕೂಡ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇವಾಗ ನಾನು ನಿಮಗೆ ರೂಪ್ ಸುಂದರ್ ಸ್ಕಿನ್ ವೈಟ್ನಿಂಗ್ ಸೋಪ್ನ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಸೋಪ್ನಲ್ಲಿ ಬಂದ್ಬಿಟ್ಟು ಯಾವುದೇ ಕೆಮಿಕಲ್ಸ್ನ ಯೂಸ್ ಮಾಡಿಲ್ಲ ಇದರಲ್ಲಿ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದಾರೆ ಇದರಲ್ಲಿ ಕೋಜಿಕ್ ಆ್ಯಸಿಡ್ ಪಾರಿಜಾತ್ ಎಕ್ಸ್ಟ್ರಾಕ್ಟ್ ಹಾಗೆ ವಿಟಮಿನ್ ಇ ಥರ ಎಲ್ಲ ಸೇಫ್ ಸ್ಕಿನ್ ಲೈಟ್ನಿಂಗ್ ಇಂಗ್ರೀಡಿಯೆಂಟನ್ನು ಯೂಸ್ ಮಾಡಿದ್ದಾರೆ ಹಾಗೆ ಈ ಸೋಪನ್ನು ನೀವು ಯೂಸ್ ಮಾಡೋದರಿಂದ ನಿಮ್ಮ ಸ್ಕಿನ್ನಲ್ಲಿರುವಂತಹ ಪಿಂಪಲ್ಸ್ ಹಾಗೆ ಪಿಂಪಲ್ಸ್ನಿಂದ ಆಗಿರುವಂತಹ ಮಾರ್ಕ್ಸ್ ಹಾಗೆ ಪಿಗ್ಮೆಂಟೇಷನ್ ಹಾಗೆ ನಿಮ್ಮ ಫೇಸ್ ಒನ್ ಟೂ ಶೇಡಷ್ಟು ಲೈಟನ್ ಮಾಡ್ಕೋಬೇಕು ಅಂತ ಇದ್ದರೆ ಹಾಗೆ ನಿಮ್ಮ ಸ್ಕಿನ್ನನ್ನು ಕ್ಲಿಯರ್ ಮಾಡ್ಕೋಬೇಕು ಅಂತ ಇದ್ರೆ ನೀವು ಈ ಸೋಪನ್ನು ನೀವು ಯೂಸ್ ಮಾಡ್ಬೋದು ಹಾಗೆ ಈ ಸೋಪನ್ನು ಹೇಗೆ ಯೂಸ್ ಮಾಡೋದು ಅಂತ ಅಂದರೆ ನೀವು ಮಾರ್ನಿಂಗ್ ಆ್ಯಂಡ್ ನೈಟ್ ನೀವು ಫೇಸ್ ವಾಶ್ ಮಾಡುವಾಗ ಈ ಸೋಪನ್ನು ಒಂದರಿಂದ ಎರಡು ನಿಮಿಷ ನಿಮ್ಮ ಫೇಸ್ನಲ್ಲಿ ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡಿ ಆಮೇಲೆ ನಿಮ್ಮ ಫೇಸನ್ನು ವಾಶ್ ಮಾಡಿ ಹಾಗೆ ಮಾಡೋದ್ರಿಂದ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಹಾಗೆ ಇದರ ಜೊತೆ ನೀವು ಯಾವುದಾದ್ರೂ ಸೇಫ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ನ ಕೂಡ ಯೂಸ್ ಮಾಡ್ಬೋದು ಸೊ ನಿಮಗೆ ಬೇಗ ರಿಸಲ್ಟ್ ಕೂಡ ಸಿಗುತ್ತೆ ನನ್ನ ಚಾನಲಲ್ಲಿ ನಾನು ಸೇಫ್ ಸ್ಕಿನ್ ಲೈಟಿಂಗ್ ಕ್ರೀಮ್ನ ಬಗ್ಗೆ ವಿಡಿಯೋ ಮಾಡಿದ್ದೀನಿ ನೀವು ಚೆಕ್ ಮಾಡ್ಬೋದು ಆ್ಯಂಡ್ ಮಾರ್ನಿಂಗ್ ನೀವು ಎಸ್ ಪಿ ಎಫ್ ಥರ್ಟಿ ಮಿನಿಮಮ್ ಇರುವಂತಹ ಸನ್ಸ್ಕ್ರೀನ್ನ ಯೂಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಸನ್ಸ್ಕ್ರೀನ್ನ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಫೇಸ್ಗೆ ಹಾಗೆ ಈ ರೂಪ್ ಸುಂದರ್ ಸ್ಕಿನ್ ವೈಟ್ನಿಂಗ್ ಸೋಪ್ ನಿಮಗೆ ಅಮೆಝಾನ್ ಫ್ಲಿಪ್ಕಾರ್ಟ್ನಲ್ಲಿ ಒನ್ ಫಿಫ್ಟಿ ರುಪೀಸ್ಗೆ ನಿಮಗೆ ಹಂಡ್ರೆಡ್ ಗ್ರಾಮ್ ಕ್ವಾಂಟಿಟಿ ಇರುವಂತಹ ಸೋಪ್ ಸಿಗುತ್ತೆ ಸೊ ಇದು ಅಫೋ ಅಫೋರ್ಡೆಬಲ್ ಅಂತಲೇ ಹೇಳ್ಬೋದು ಸೊ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗೆ ಇದರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ ಹಾಗೆ ಇದನ್ನು ಸ್ಟಾಪ್ ಮಾಡಿದ ಕೂಡಲೇ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇರ್ಬೋದು ಅಥವಾ ನಿಮ್ಮ ಸ್ಕಿನ್ ಮೊದಲಿನ ಥರ ಆಗೋದು ಆ ಥರ ಏನೂ ಆಗೋಲ್ಲ ಇದು ತುಂಬಾ ಸೇಫ್ ಅಂತ ಹೇಳ್ಬೋದು ಹಾಗೆ ಇದನ್ನು ನೀವು ಟ್ರೈ ಮಾಡಿ ನೋಡಿ